ನನ್ನ ಅಭಿಪ್ರಾಯ ಅಷ್ಟೇ. ಇಂಥವರಿಗೆ ಮುಖವಾಡ ಹಾಕ್ತಾರೆ ಅನ್ನೋದು ಖಂಡಿತ ಹೇಳ್ತೇನೆ. ಸೊ ಅದು ಏನು ಫಲಿಸುದಿಲ್ಲ. ತೋರ್ಪಡಿಕೆಗೋಸ್ಕರ ಪೂಜೆ ಮಾಡೋದು ಅಥವಾ ಆಡಂಬರಕ್ಕೋಸ್ಕರ ಪೂಜೆ ಮಾಡೋದು ಅವರ ಮನೇಲಿ ಅಂತ ಇರ್ತದೆ, ನಮ್ಮ ಮನೇಲೂ ಅದೇ ಇರ್ಬೇಕು. ನಾವೀಗ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಹೋಗ್ತೇವೆ, ಹಾಗಾದ್ರೆ ಬೆಳ್ಳಿ ಯೂಸ್ ಮಾಡ್ಬೋದು, ಅದು ಪೂಜೆ ಮಾಡೋದು ಸಹ ಬೇಡ. ಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡೋದು ಎಂತ ಗೊತ್ತುಂಟ, ಒಬ್ರು ಸಿಸ್ಸು ತುಂಬಾನೇ ಕೇಳ್ತಾ ಇದ್ರು. ಅಂದ್ರೆ ಈಗ ಹಬ್ಬ ಎಲ್ಲ ಶುರು ಆಗೋದಲ್ಲ, ಸೊ ಹಾಗಾಗಿ ಈ ಹಬ್ಬಗಳಲ್ಲಿ ನಾವು ಜರ್ಮನ್ ಸಿಲ್ವರ್ ಯೂಸ್ ಮಾಡ್ಬೇಕಾ ಬೇಡ್ವಾ ಅಂತ ಕೇಳ್ತಾ ಇದ್ರು. ನಾನು ಇದನ್ನ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡ್ಬೋದಿತ್ತು, ಆದ್ರೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ರೆ, ಸೊ ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ, ಹಾಗಾಗಿ ನನಗೆ ಗೊತ್ತಿರುವಂತಹ ಸಣ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಸೊ ಎಂತ ಗೊತ್ತುಂಟ, ಈಗ ನಾವು ಜರ್ಮನ್ ಸಿಲ್ವರ್ ಯೂಸ್ ಮಾಡ್ಬೇಕಾ ಬೇಡ್ವಾ ಅಂತ ಹೇಳಿದ್ರು. ಮತ್ತೇನ ಗೊತ್ತುಂಟ, ಈಗ ನಾವು ದೇವಿಗೆ ಮುಕುಟ ಯೂಸ್ ಮಾಡ್ತೇವೆ ಅಲ್ವ, ಅದು ಕೂಡ ಬೆಳ್ಳಿದ್ದೇ ಆಗಿರ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ನನ್ನ ವಾಯ್ಸ್ ನಿಮಗೆ ಕೇಳ್ತದಲ್ಲ, ಆಗೋದಿಂದ ಪಕ್ಷಿ ತುಂಬಾ ಕಿರಿಕಿರಿ ಮಾಡ್ತಾ ಉಂಟು, ಎಂತ ಅಂತ ಗೊತ್ತಿಲ್ಲ. ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದಲೂ ಉಂಟಲ್ಲ ಬಂದು ಕಿರ್ಚುದು, ಎಷ್ಟು ಸಲ ಹೋಗಿ ಓಡಿಸಿದೆ ಗೊತ್ತಿಲ್ಲ, ಅದು ಕೂಡ ಬಂದು ಬಂದು ಅಲ್ಲೇ ನಿಂತುಕೊಂಡು ಆಗೋದಿಂದ ನನಗೆ ಇದನ್ನ ಉಪದ್ರ ಕೊಡ್ತಾ ಉಂಟು. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಅಂದ್ರೆ ತುಂಬಾ ಸಲ ಆಯ್ತು ಟೇಕ್ ತಗೊಂಡು, ಅದು ಹೋಗಿ ಅಂತ ಕಾಯ್ತಾ ಇದ್ದೆ, ಮತ್ತೆ ಅದು ಹೋಗುದು ಕಾಣುದಿಲ್ಲ, ಓಡ್ತದೆ ಮತ್ತೆ ಬಂದು ಅಲ್ಲೇ ಕುತ್ಕೊಳ್ತದೆ. ಸೊ ಹಾಗಾಗಿ ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಉಂಟಲ್ಲ, ಸ್ವಲ್ಪ ವಾಯ್ಸ್ ಲೋ ಆಗಿ ಕೇಳ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ, ದೇವಿಗೆ ನಾವು ಮುಕುಟ ಯೂಸ್ ಮಾಡ್ತೇವೆ ಅಲ್ವಾ, ಸೊ ಅದು ಕೂಡ ಬೆಳ್ಳಿದ ಆಗಿರ್ಬೇಕಾ ಅಥವಾ ಬೇರೆ ಕೂಡ ಯೂಸ್ ಮಾಡ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಬೆಳ್ಳಿದ ಆಗ್ಬೇಕು ಅಂತ ಏನೂ ಇಲ್ಲ. ಸೊ ನಾವು ದೇವರಿಗೆ ಭಕ್ತಿಯಿಂದ ಏನೇ ಕೊಟ್ರು ಖಂಡಿತವಾಗಿಯೂ ದೇವರಿಗೆ ಖುಷಿ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ ಅಷ್ಟೇ. ಅಂದ್ರೆ ನಾನು ಇಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿನ ಹಂಚ್ಕೊಳ್ತಾ ಇರೋದು. ಸೊ ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಫಸ್ಟಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಸೊ ಮತ್ತೆ ಬಂದು ಈ ತರ ಹೇಳಿದ್ರೆ ಕವಿ ಆ ತರ ಹೇಳ್ತಿದ್ರಿ ಅಂತೇಳಿ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ತೀವಿ. ನನಗೆ ಗೊತ್ತಿರುವಂತಹ ಮಾಹಿತಿನ ಶೇರ್ ಮಾಡೋದು, ಸೊ ಪದೇ ಪದೇ ಹೇಳ್ತಾ ಇದ್ದೇನೆ ಅಂತೇಳಿ ಬೇಜಾರು ಮಾಡ್ಬೇಡಿ. ಈಗ ಮುಕುಟ, ಫಸ್ಟ್ ನಾನು ದೇವಿದು ಮುಕುಟ ಬಗ್ಗೆ ಮಾತಾಡ್ತೇನೆ. ಮುಕುಟ ಅಂದ್ರೆ ನಿಮಗೆ ಅರ್ಥ ಆಗ್ತದಲ್ಲ, ಅಂದ್ರೆ ಮುಖವಾಡ ಅಂತ ಹೇಳ್ತಾರೆ ಅಲ್ವಾ, ಸೊ ಅದಕ್ಕೆ ಮುಕುಟ ಅಂತ ಹೇಳಿದ್ರು. ಸೊ ಮುಖವಾಡ ಅಂತ ಹೇಳಿ ಹೇಳ್ಬಾರ್ದಂತೆ, ಯಾಕೆ ಅಂದ್ರೆ ಈಗ ಮನುಷ್ಯರು ಮಾತನ್ನ ಬದಲಾಯಿಸ್ತಾರೆ ಅಲ್ವಾ, ಸೊ ಅಂತವರಿಗೆ ಮುಖವಾಡ ಹಾಕ್ತಾರೆ ಅಂತ ಹೇಳಿದ್ರು. ಸೊ ದೇವರಿಗೆ ನಾವು ಮುಖವಾಡ ನೋಡಿ ಅಂತ ಇದು ಈಗಲೇ ಇಲ್ಲೇ ಬಂದದ್ದು, ಹಾಲು ಉಂಟದ್ದು, ಎಷ್ಟು ಸಲ ಓಡಿಸಿದಕ್ಕೆ ಅಂತೇಳಿ ಗೊತ್ತಿಲ್ಲ, ಆಗದಿಂದ ಹಾಗೆ ಮಾಡ್ತಾ ಉಂಟು. ಎಷ್ಟು ಸಲ ಓಡಿಸುದನ್ನು, ಕಲ್ಲು ಕೂಡ ಸಿಗ್ತಾ ಇಲ್ಲ, ಕಲ್ಲಿಂದ ಅದು ಓಡಿವ ಅಂದ್ರೆ ಪಾಪ ನೋಡಿ ಅದಕ್ಕೆ ಪೆಟ್ಟಾದ್ರೆ ಪಾಪ ಅಲ್ಲ, ಹೋಗಿ ಬಿಡಿ ಅಚ್ಚೆ. ಸೊ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಾನು ಮುಕುಟ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮುಕುಟ ಅಂದ್ರೆ ಮುಖವಾಡ ಅಂತ ಕೂಡ ಹೇಳಿರ್ತಾರೆ, ಆದ್ರೆ ಉಂಟಲ್ಲ ದೇವರಿಗೆ ನಾವು ಯೂಸ್ ಮಾಡುವಾಗ ಸೊ ಮುಖವಾಡ ಅಂತೇಳಿ ಹೇಳ್ಬಾರ್ದಂತೆ, ಮುಕುಟ ಅಂತ ಹೇಳ್ಬೇಕಂತೆ. ನನಗೂ ಕೂಡ ಈ ಮಾಹಿತಿ ಗೊತ್ತಿರಲಿಲ್ಲ. ಸೊ ಇತ್ತೀಚೆಗೆ ಒಂದು ವರ್ಷ ಆಯ್ತು ಗೊತ್ತಾಗಿ, ಅದಕ್ಕಿಂತ ಮುಂಚೆ ನಾನು ಕೂಡ ಮುಖವಾಡ ಅಂತಾನೆ ಹೇಳ್ತಾ ಇದ್ದೆ. ಮನುಷ್ಯರು ಬದಲಾಯಿಸುವಂತಹ ಮಾತುಗಳಿಗೆ ಮುಖವಾಡ ಅಂತ ಹೇಳ್ತಾರೆ, ಆದ್ರೆ ದೇವರಿಗೆ ನಾವು ಮುಖವಾಡ ಅಂತ ಹೇಳಿಕೆ ಬಾರ್ದು, ಮುಕುಟ ಅಂತ ಹೇಳಬೇಕು ಅಂತೇಳಿ ನಮ್ಗೆ ಒಬ್ರು ಹಿರಿಯರು ಹೇಳಿದಂತಹ ಮಾತಿದು. ಸೊ ಇದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ, ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಈಗ ನಾವು ದೇವರಿಗೆ ಮುಕುಟ ಹಾಕ್ತೇವೆ ಅಲ್ವಾ, ಅದು ಬೆಳ್ಳಿದೆ ಆಗಿರ್ಬೇಕಾ ಅಂತೇಳಿ ಹೇಳ್ತಾ ಇದ್ರು. ಸೊ ಬೆಳ್ಳಿದೆ ಹಾಕಿ ಅಂತೇಳಿ ದೇವರು ಎಲ್ಲಿಯೂ ಸಹ ಕೇಳಿಲ್ಲ. ನಮ್ಮ ಭಕ್ತಿಗೆ ಏನಾಗುತ್ತೋ ಅದನ್ನ ನಾವು ದೇವರಿಗೆ ಕೊಡ್ಬೋದು. ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಒಂದ್ ಸಣ್ಣದಾಗಿ ಹೂ ನಮ್ಮ ಮನೆ ಮುಂದೆ ಇರ್ತದೆ, ಅದನ್ನು ಕೂಡ ನಾವು ಹಾಕಿ ದೇವರಿಗೆ ಅರ್ಪಿಸ್ಬೋದು. ಅದು ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು, ಆ ಭಕ್ತಿಯಿಂದ ನಾವು ಏನೇ ಕೆಲಸ ಮಾಡಿದ್ರು ಖಂಡಿತವಾಗಿಯೂ ದೇವರು ನಮ್ಗೆ ಒಲ್ದೇ ಒಲಿತಾರೆ. ಸೊ ಮನಸ್ಸಲ್ಲಿ ಒಂದ್ ಇಟ್ಕೊಂಡು ಹೊರಗಡೆ ನಾವು ಇನ್ನೊಂದು ಮಾಡಿದ್ರೆ ಉಂಟಲ್ಲ, ಖಂಡಿತ ಹೇಳ್ತೇನೆ. ಸೊ ಅದು ಏನು ಫಲಿಸುದಿಲ್ಲ. ದೇವರು ನಮ್ಗೆ ಇದೇ ತರ ಮಾಡಿ ಅದೇ ತರ ಮಾಡಿ ಇದನ್ನೇ ಹಾಕಿ ಅದನ್ನೇ ಹಾಕಿ ಅಂದ್ರೆ ಬೆಳ್ಳಿದೆ ಹಾಕಿ ಚಿನ್ನದೇ ಹಾಕಿ ಅಂತ ಯಾವ ದೇವರು ಸಹ ಹೇಳುದಿಲ್ಲ. ನಮ್ಮ ಭಕ್ತಿಗೆ ಅನುಸಾರವಾಗಿ ನಾವು ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ದೇವರು ಒಳ್ಳೇ ಒಲಿತಾರೆ. ತೋರ್ಪಡಿಕೆಗೋಸ್ಕರ ಪೂಜೆ ಮಾಡೋದು ಅಥವಾ ಆಡಂಬರಕ್ಕೋಸ್ಕರ ಪೂಜೆ ಮಾಡೋದು, ಸೊ ಇಂಥದನ್ನೆಲ್ಲ ಮಾಡೋದು ಬಿಟ್ಟು ನಮ್ಮ ಭಕ್ತಿಗೆ ಅನುಸಾರವಾಗಿ ನಾವು ಪೂಜೆ ಮಾಡಿದ್ರೆ ಖಂಡಿತ ದೇವರು ಒಲಿತಾರೆ. ಸೊ ನಿಮ್ಮ ಭಕ್ತಿಗೆ ಏನಾಗುತ್ತೋ ಅದನ್ನ ನೀವು ದೇವರಿಗೆ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡಬಹುದು. ಸೊ ಲಕ್ಷ್ಮಿ ಅಲಂಕಾರ ಪ್ರಿಯ ಅಂತ ಹೇಳಿರ್ತಾರೆ, ನಾವು ದೇವರಿಗೆ ಎಷ್ಟು ಅಲಂಕಾರ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ಈಗ ಮುಕುಟ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಹಾಗೆ ಈಗ ಜರ್ಮನ್ ಸಿಲ್ವರ್ ಯೂಸ್ ಮಾಡ್ಬೇಕಾ ಬೇಡವಾ ಅಂತೇಳಿ ಹೇಳುದು. ಎಂತ ಗೊತ್ತುಂಟ, ಈಗ ನಾವು ಜರ್ಮನ್ ಸಿಲ್ವರ್ ತಗೊಳ್ತೇವೆ ಅಂದ್ರೆ ನಮ್ಮ ಹತ್ರ ಈಗ ಬೆಳ್ಳಿ ತಗೊಳ್ಳಿಕ್ಕೆ ಅಷ್ಟೊಂದು ಹಣ ಇರುವುದಿಲ್ಲ. ಆಗ ನಾವು ಎಂತ ಮಾಡ್ತೇವೆ, ಜರ್ಮನ್ ಸಿಲ್ವರ್ಗೆ ಹೋಗ್ತೇವೆ. ಅಂದ್ರೆ ಅದು 1,000 1,500 ಸಿಗ್ತದೆ. ಸೊ ಹಾಗಾಗಿ ನಾವು ಅದಕ್ಕೆ ಜಾಸ್ತಿ ಆಚೆ ಹೋಗ್ತೇವೆ ಅಲ್ವಾ.
ಸೊ ನಾವಿಲ್ಲಿ ಜರ್ಮನ್ ಸಿಲ್ವರ್ ತಗೊಂಡ್ರೆ ಏನೆಲ್ಲ ನಷ್ಟ ಅಂತೇಳಿ ಹೇಳಿದ್ರು ನಾನು ಎಂತ ಗೊತ್ತುಂಟಾ ಇದೆ ನಾವು ಜರ್ಮನ್ ಸಿಲ್ವರ್ ತಗೊಳ್ತೇವೆ ಅಲ್ವಾ ಅದು ನಮಗೆ ಲೈಫ್ ಲಾಂಗ್ ಬರುತ್ತಿದೆ ಈಗ ಬೆಳ್ಳಿ ಉಂಟಲ್ಲ ನಾವು ಇರೋ ತನಕನು ಬೆಳ್ಳಿ ಇರ್ತದೆ ಸೊ ಬೆಳ್ಳಿ ಏನೂ ಆಗುದಿಲ್ಲ ಸೊ ನಾವು ಹೋದ್ಮೇಲೆ ಸಹ ಮಕ್ಕಳು ಸಹ ಅದನ್ನು ಯೂಸ್ ಮಾಡಬಹುದು ಆದ್ರೆ ಜರ್ಮನ್ ಸಿಲ್ವರ್ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಯಾಕೆ ಅಂದ್ರೆ ಅದನ್ನು ನಾವು ಹೆಚ್ಚು ದಿನ ಬಳಸಿದಷ್ಟು ಉಂಟಲ್ಲ ಅದು ಕಪ್ಪಾಗ್ತಾ ಹೋಗ್ತದೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಕಪ್ಪಾಗ್ತದೆ ಸೊ ಹಾಗಾಗಿ ಉಂಟಲ್ಲ ಹಣ ವೇಸ್ಟ್ ಅಂತಾನೆ ಹೇಳಬಹುದು ಈಗ ನಿಮ್ಮತ್ರ ಬೆಳ್ಳಿದಿಲ್ಲ ಸೊ ಏನು ಮಾಡ್ಲಿ ನನಗೆ ಸಿಲ್ವರ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ನಾನು ಜರ್ಮನ್ ಸಿಲ್ವರೇ ತಗೊಳ್ಬೇಕು ಅನ್ನೋರಿದ್ರೆ ಸೊ ಅದು ನಿಮಗೆ ಬಿಟ್ಟಿತ್ತು ಅಂದ್ರೆ ಹಣ ವೇಸ್ಟ್ ಆಗ್ತದೆ ಅಂತ ಹೇಳೋದಷ್ಟೇನೆ ಸೊ ನೀವು ತಗೊಳ್ಳಿ ಅದಕ್ಕೆ ನಾನು ಅಂತ ಬೇಡ ಅಂತ ಹೇಳೋದಿಲ್ಲ ಸೊ ನಿಮಗೆ ಏನು ಇಟ್ಕೊತ್ತು ಅದನ್ನ ನೀವು ಮಾಡಬಹುದು ಬೇರೆವರ ಮನೆಯಲ್ಲಿ ಉಂಟು ಬೆಳ್ಳಿದು ನನ್ನ ಮನೆಯಲ್ಲಿ ಇರಬೇಕು ಅನ್ನೋ ಹಾಗಿದ್ರೆ ಅದು ನಿಮಗೆ ಬಿಟ್ಟಿದ್ದು ನಾನು ಅಂತ ಸಹ ಹೇಳೋದಿಲ್ಲ ಯಾಕೆ ಅಂದ್ರೆ ಒಬ್ಬೊಬ್ಬರ ಅಭಿರುಚಿ ಒಂದೊಂದು ತರ ಇರ್ತದೆ ಅಂದ್ರೆ ಕೆಲವೊಬ್ಬರು ಹೇಗೆ ಗೊತ್ತುಂಟ ಬೇರೆಯವರನ್ನ ನೋಡಿ ಬದುಕುದೇ ಜಾಸ್ತಿ ಆಗ್ತದೆ ಹೇಗೆ ಅಂದ್ರೆ ಈಗ ಅವರ ಮನೆಯಲ್ಲಿ ಎಂತ ಇರ್ತದೆ ನಮ್ಮ ಮನೆಯಲ್ಲೂ ಅದೇ ಇರಬೇಕು ಅವ್ರು ಹೇಗೆ ಜೀವನ ಮಾಡ್ತಾ ಇದ್ದಾರೆ ನಾನು ಕೂಡ ಅದೇ ತರ ಜೀವನ ಮಾಡಬೇಕು ಟೋಟಲಿ ಈಗಿನ ಜೀವನ ತೋರ್ಪಡಿಕೆ ಜೀವನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅದು ನಿಜನೇ ಅಲ್ವಾ ಸೊ ಎಲ್ಲರೂ ನೋಡ್ಲಿ ಅಂತೇಳಿ ಜೀವನ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ನೋಡ್ಲಿ ಅಂತೇಳಿ ಜೀವನ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಳ್ತೇವೆ ಸೊ ಹಾಗಾಗಿ ಉಂಟಲ್ಲ ಅದನ್ನೆಲ್ಲ ಬಿಟ್ಟು ನಮ್ಮ ಕೈಯಲ್ಲಿ ಏನ್ ಸಾಧ್ಯ ಏನ್ ಆಗ್ತದೆ ಅದನ್ನ ಮಾತ್ರ ನಾವು ಮಾಡಬೇಕು ಈಗ ಜರ್ಮನ್ ಸಿಲ್ವರ್ ತಗೊಳ್ತೀರಾ ಸುಮ್ಮನೆ ಹಣ ವೇಸ್ಟ್ ಆಗ್ತದೆ ಅದೇ ಹಣನ ನೀವು ಹಿತ್ತಲಗೆ ಹಾಕಿ ಸೊ ಹಿತ್ತಲಗೆ ಹಾಕಿ ಸೂಪರ್ ಇದು ಮಮ್ಮಿಯಾ ಇದು ಪಪ್ಪವಾ ಇಲ್ಲಿ ನೋಡಿ ಅಂತೆ ಈಚೆದು ಮಮ್ಮಿ ಅಂತೆ ಇಲ್ಲಿ ನೋಡಿ ಸೀರೆ ಉಡ್ಸಿರೋದು ಇದು ಪಪ್ಪ ಅಂತೆ ಸರಿ ಆಯ್ತು ಸೊ ಈಗ ಜರ್ಮನ್ ಸಿಲ್ವರ್ ತಗೊಂಡ್ರೆ ಉಂಟಲ್ಲ ಹಣ ವೇಸ್ಟ್ ಆಗ್ತದೆ ಅಷ್ಟೇ ಇದೇನು ಆಗುದಿಲ್ಲ ಸೊ ನೀವು ಜರ್ಮನ್ ಸಿಲ್ವರ್ಗೆ ಹಾಕುವ ಹಣನ ಹಿತ್ತಾಳೆಗೆ ಹಾಕಿ ಸೊ ಹಿತ್ತಾಳೆ ತುಂಬಾ ಶ್ರೇಷ್ಠವಾದದ್ದು ಯಾಕೆ ಅಂದ್ರೆ ನಾವೀಗ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಹೋಗ್ತೇವೆ ಅಲ್ಲಿ ಯಾರು ಸಹ ಬೆಳ್ಳಿ ದೀಪ ಯೂಸ್ ಮಾಡೋದಿಲ್ಲ ಎಲ್ಲಿ ಹೋದ್ರು ಹಿತ್ತಾಳೆ ದೀಪನೇ ಯೂಸ್ ಮಾಡ್ತಾರೆ ಸೊ ನೀವು ನೋಡಿರ್ಬಹುದು ನಾನಂತೂ ಹೆಚ್ಚಾಗಿ ಹಿತ್ತಾಳೆ ದೀಪನೇ ನೋಡಿರೋದು ಬೆಳ್ಳಿ ದೀಪ ಇಲ್ಲಿ ಸಹ ನೋಡಿಲ್ಲ ಮನೆಯಲ್ಲಿ ಇರ್ತದೆ ಬೆಳ್ಳಿ ದೀಪ ಎಲ್ಲ ಹಚ್ಚುತ್ತಾರೆ ಸೊ ಅದು ಅವರ ಭಕ್ತಿಗೆ ಅನುಸಾರವಾಗಿ ಅವ್ರು ಹಚ್ಚುತ್ತಾರೆ ಎಲ್ಲರ ಕೈಯಲ್ಲೂ ಅದಾಗಬೇಕು ಅಂತ ಏನಿಲ್ಲ ದೇವರು ಸಹ ಹೇಳಿಲ್ಲ ನಮಗೆ ಬೆಳ್ಳಿದ್ದೇ ಹಚ್ಚಿ ಚಿನ್ನದ್ದೇ ಹಚ್ಚಿ ಅಂತ ಹೇಳಿ ದೇವರಿಗೆ ಟೋಟಲಿ ಶ್ರೇಷ್ಠವಾದದ್ದು ಹಿತ್ತಾಳೆ ಸೊ ಹಾಗಾಗಿ ನೀವು ಜರ್ಮನ್ ಸಿಲ್ವರ್ಗೆ ಹಾಕುವ ಹಣನ ಹಿತ್ತಾಳೆಗೆ ಹಾಕಿ ಸೊ ಹಿತ್ತಾಳೆ ದೀಪ ತನ್ನಿ ಹಿತ್ತಾಳೆ ಬಟ್ಲು ತನ್ನಿ ಹಿತ್ತಾಳೆದೇ ನೀವು ಎಲ್ಲಾನು ಯೂಸ್ ಮಾಡಬಹುದು ಸೊ ಹಾಗಾಗಿ ಜರ್ಮನ್ ಸಿಲ್ವರ್ಗೆ ಹಾಕುವ ಬದಲು ಹಿತ್ತಾಳೆಗೆ ಹಣ ಹಾಕಿ ಸೊ ಅದರಲ್ಲಿ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಅದು ಲೈಫ್ ಲಾಂಗ್ ಇರ್ತದೆ ಸೊ ನಾವು ಹೋದ್ಮೇಲೆ ಕೂಡ ನಮ್ಮ ಮಕ್ಕಳು ಸಹ ಅದನ್ನು ಯೂಸ್ ಮಾಡ್ಬೋದು ಆದರೆ ಜರ್ಮನ್ ಸಿಲ್ವರ್ ಹಾಕಿರಲ್ಲ ಸೊ ಹಾಗಾಗಿ ಆಲೋಚನೆ ಮಾಡಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಸುಮ್ಮನೆ ಆ ದುಡ್ಡನ್ನು ಖರ್ಚು ಮಾಡೋದು ಬೇಡ ಅಂತೇಳಿ ಹೇಳೋದಷ್ಟೇ ಸೊ ಆ ದುಡ್ಡನ್ನು ನೀವು ಹಿತ್ತಾಳೆಗೆ ಹಾಕಿ ಅಥವಾ ಬೆಳ್ಳಿಗೆನೆ ಹಾಕಿ ಅಂದರೆ ಬೆಳ್ಳಿಗೆ ಸಡನ್ ಆಗಿ ತಗೊಳ್ಳಿಕ್ಕೆ ಆಗದೆ ಇರೋರು ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡಿ ತಗೊಳ್ಬಹುದು ಸೊ ಪೂಜೆ ನೀವು ಸ್ಟಾರ್ಟ್ ಮಾಡುವಾಗ ಆ ತಾಯಿ ಹತ್ರ ಅದನ್ನೇ ಬೇಡಿಕೊಂಡು ನೀವು ಸ್ಟಾರ್ಟ್ ಮಾಡಬಹುದು ಅಂದ್ರೆ ಮುಂದಿನ ವರ್ಷದೊಳಗಡೆ ಬೆಳ್ಳಿ ವಸ್ತುಗಳನ್ನ ತಗೊಳ್ಳುವಂತಹ ಸಾಮರ್ಥ್ಯ ಕೊಡು ತಾಯಿ ಅಂತೇಳಿ ಬೇಡಿಕೊಂಡು ನಾವು ಪೂಜೆನ ಶುರು ಮಾಡ್ಬೇಕಾಗ್ತದೆ ಸೊ ಜರ್ಮನ್ ಸಿಲ್ವರ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ ಅಂದ್ರೆ ತಗೊಂಡ್ರೆ ನಮ್ಮ ಹಣ ವೇಸ್ಟ್ ಆಗ್ತದೆ ಅಷ್ಟೇ ಸೊ ಅದ್ರ ಬದಲು ನಾವು ಹಿತ್ತಾಳೆಗೆ ಹಾಕಿದ್ರೆ ಒಳ್ಳೇದು ಹಿತ್ತಾಳೆ ನಮ್ಗೆ ಇಷ್ಟೆಲ್ಲ ಬೆಳ್ಳಿದೆ ಬೇಕು ಅನ್ನೋರಿದ್ರೆ ಉಂಟಲ್ಲ ಸೊ ಹಣ ಸೇವಿಂಗ್ಸ್ ಮಾಡಿ ನೀವು ಬೆಳ್ಳಿದ್ದು ಕೂಡ ತೆಗಿಬಹುದು ಹಣ ಜಾಸ್ತಿ ಇದ್ರೆ ಆ ಸಮಯಕ್ಕೆ ನಾವು ತಗೋಬಹುದು ಸೊ ಬಟ್ ಹಣ ಜಾಸ್ತಿ ಇಲ್ಲ ನಮ್ಮಲ್ಲಿ ಆದ್ರೂ ಕೂಡ ಬೆಳ್ಳಿದೆ ಹಾಕ್ಬೇಕು ಅಂತ ತುಂಬಾ ಆಸೆ ಉಂಟು ಅನ್ನೋರಿದ್ರೆ ಉಂಟಲ್ಲ ನೀವು ಸ್ವಲ್ಪ ಸ್ವಲ್ಪ ಹಣ ಸೇವಿಂಗ್ಸ್ ಮಾಡಿ ಅಂದ್ರೆ ಜರ್ಮನ್ ಸಿಲ್ವರ್ಗೆ ಹಾಕೋ ಹಣನ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿ ನೀವು ಬೆಳ್ಳಿಯಿಂದ ತೆಗಿಬಹುದು ಮತ್ತೆ ಈಗ ಪೂಜೆಗೆ ನಾವು ಜರ್ಮನ್ ಸಿಲ್ವರ್ ಯೂಸ್ ಮಾಡ್ಬೋದಾ ಬೇಡ್ವಾ ಅಂದ್ರೆ ಸೊ ಯೂಸ್ ಮಾಡ್ಬೋದು ನನ್ನ ಪ್ರಕಾರ ಅಂದ್ರೆ ದೇವರು ಹೇಳಿಲ್ಲ ಎಲ್ಲೂ ಕೂಡ ನನಗೆ ಅದೇ ಯೂಸ್ ಮಾಡಿ ಇದೇ ಯೂಸ್ ಮಾಡಿ ಅಂತೇಳಿ ನಮ್ಮ ಭಕ್ತಿಗೆ ಏನಾಗುತ್ತೆ ಅದನ್ನು ನಾವು ಸೊ ದೇವರಿಗೆ ಅರ್ಪಿಸಿದ್ರೆ ಖಂಡಿತ ಅದು ದೇವರಿಗೆ ಹೋಗಿ ಮುಟ್ಟುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಸೊ ಕೆಲವೊಬ್ಬರು ಹೇಳ್ತಾರೆ ಜರ್ಮನ್ ಸಿಲ್ವರ್ ಯೂಸ್ ಮಾಡಲೇಬೇಡಿ ಅಂತೇಳಿ ಹಾಗಾದ್ರೆ ಬೆಳ್ಳಿ ಯೂಸ್ ಮಾಡ್ಬೋದಾ ಅಂದ್ರೆ ಬೆಳ್ಳಿ ರೂಪನೇ ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಜರ್ಮನ್ ಸಿಲ್ವರ್ ನ ಯೂಸ್ ಮಾಡ್ತಾರೆ ಸೊ ಶ್ರೇಷ್ಠವಾದದ್ದು ಹಿತ್ತಾಳೆ ಸೊ ಹಿತ್ತಾಳೆನ ಆದಷ್ಟು ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ನನ್ನ ಅನಿಸಿಕೆನ ನಾನು ಶೇರ್ ಮಾಡಿರೋದು ಸೊ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಮತ್ತೆ ನಾನು ಹೇಳಿದೆ ಅಂದ್ರೆ ಜರ್ಮನ್ ಸಿಲ್ವರ್ ನೀವು ಸಹ ಯೂಸ್ ಮಾಡ್ಬೋದು ಅಂತೇಳಿ ನಾನು ಹೇಳಿದೆ ಅಂತೇಳಿ ಮತ್ತೆ ಎಲ್ಲಾ ವಸ್ತುನು ಜರ್ಮನ್ ಸಿಲ್ವರ್ ತಗೊಂಡು ಬಂದು ಪೂಜೆ ಮಾಡೋದು ಸಹ ಬೇಡ ಸೊ ಅದು ನಿಮ್ಮ ಭಕ್ತಿಗೆ ಬಿಟ್ಟಿದ್ದು ಅಂದ್ರೆ ಮತ್ತೆ ನನ್ನ ಮೇಲೆ ಹಾಕುದು ಬೇಡ ಆಗ ಕಾವ್ಯ ಅವ್ರು ಹೇಳಿದ್ರು ಜರ್ಮನ್ ಸಿಲ್ವರ್ ಪೂಜೆಗೆ ಆಗ್ತದೆ ಅಂತೇಳಿ ಅದಕ್ಕೆ ನಾನು ಮಾಡ್ತಾ ಇರೋದು ಅಂತೇಳಿ ಹೇಳುದು ಸಹ ಬೇಡ ಸೊ ನನ್ಗೆ ಗೊತ್ತಿರೋಂತ ಮಾಹಿತಿನ ನಾನು ಹಂಚ್ಕೊಂಡಿರೋದು ಅಷ್ಟೇ ಸೊ ಶ್ರೇಷ್ಠವಾದದ್ದು ಹಿತ್ತಾಳೆ ನೀವು ಹಿತ್ತಾಳೆಯಲ್ಲಿ ಯಾವುದೇ ವಸ್ತುನ ದೇವರಿಗೆ ಅರ್ಪಣೆ ಮಾಡಿದ್ರೆ ಖಂಡಿತವಾಗಿ ದೇವರಿಗೆ ಹೋಗಿ ಮುಟ್ಟುತ್ತೆ ಬೆಳ್ಳಿ ಜರ್ಮನ್ ಸಿಲ್ವರ್ ಅದೆಲ್ಲ ತೋರ್ಪಡಿಕೆ ಆಡಂಬರ ಅಂತ ನನಗೆ ಅನಿಸ್ತದೆ ಅಷ್ಟೇ ಹಾಗಂತೇಳಿ ಬೆಳ್ಳಿದು ಯೂಸ್ ಮಾಡಬಾರ್ದು ಅಂತ ನಾನು ಹೇಳುದಲ್ಲ ಸೊ ಅದು ಕೂಡ ಶ್ರೇಷ್ಠ ಅಂತೆ ಬಟ್ ಅದಕ್ಕಿಂತ ಶ್ರೇಷ್ಠವಾದದ್ದು ಹಿತ್ತಾಳೆ
ಸೊ ಇಷ್ಟು ವಿಷಯ ನಿಮಗೆ ಗೊತ್ತಿದ್ರೆ ಸಾಕು ಈ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸರಿ ಇವತ್ತಿನ ವಿಡಿಯೋ ಇಷ್ಟೇ ಯಾರೆಲ್ಲ ಎಂಡ್ವರ್ಗೂ ನೋಡಿ ಸಪೋರ್ಟ್ ಮಾಡಿದಿರಾ ಅವರಿಗೆಲ್ಲ ಧನ್ಯವಾದಗಳು ಟಿಕೆಟ್ ಬಾಯ್ ಬಾಯ್ ಥ್ಯಾಂಕ್ ಯು ಸಿಗುವ ಮತ್ತೊಂದು ವಿಡಿಯೋದಲ್ಲಿ